ಹಿಂದ್ ಸೊ ಎಲ್ರು ಚೆನ್ನಾಗಿ ಸ್ಟಡಿ ಮಾಡ್ತಿದಿರ ಓಕೆ ನಾನು ಇವಾಗ ಟೂ ತ್ರೀ ಡೇಸ್ ಅಲ್ಲಿ ಏನೇನಾಗಿದೆ ಹೇಳಿ ನಿಮಗೂ ಗೊತ್ತು ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಯಾರಿದ್ರಾ ಸೊ ನಾನೆಲ್ಲ ನಿಮ್ಗೆ ಹೇಳಿದೀನಿ ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ ಸೊ ಯಾರೇ ಏನೋ ಅಂದ್ರೂ ಕೂಡ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಮಾಡೋಕ್ ಮಾಡ್ತಾನೆ ಹೋಗ್ತೀನಿ ಡೋಂಟ್ ವರಿ ಸರ್ ಏನೋ ಬಿಟ್ಬಿಟ್ರು ಇಲ್ಲಿಗೆ ಅಂತ ಹೇಳಿ ಸ್ಟಾಪ್ ಏನ್ ಮಾಡಲ್ಲ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಗಳನ್ನ ಜಸ್ಟ್ ಒನ್ ಡೇ ವೇಟ್ ಮಾಡಿ ನಾನು ಆನ್ಲೈನ್ ಟೆಸ್ಟ್ ಟೆಸ್ಟ್ಗಳನ್ನ ನಾನು ಕಂಪಲ್ಸರಿ ಟೆನ್ ಟೆನ್ ಎಕ್ಸಾಮ್ಸ್ ಗಳನ್ನ ಎಲ್ರಿಗೂ ಕಂಡಕ್ಟ್ ಮಾಡೇ ಮಾಡ್ತೀನಿ ನೀವು ನನ್ನ ನಂಬ್ಕೊಂಡಿದ್ದೀರಲ್ಲ ಸೊ ನಾನು ಕೂಡ ನಿಮ್ಮನ್ನ ನಂಬ್ಕೊಂಡಿದ್ದೀನಿ ಸೊ ಎಲ್ರಿಗೂ ಕಂಡಕ್ಟ್ ಮಾಡ್ತೀನಿ ಡೋಂಟ್ ವರಿ ಸೊ ಏನೇನ್ ಬೇಕಲ್ಲ ಸೊ ಯಾರ ಯಾರೇ ಪ್ರಾಬ್ಲಮ್ ಮಾಡ್ಲಿ ಯಾರ ಏನೋ ಏನೇನೋ ಪ್ರಾಬ್ಲಮ್ ಮಾಡಿದ್ದಾರ ಸೊ ಅದ್ರ ಬಗ್ಗೆ ಸೆಕೆಂಡ್ರಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಸೊ ಇನ್ಮೇಲೆ ಏನಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋಸ್ ಗಳನ್ನ ಕಂಪಲ್ಸರಿ ಎಲ್ಲರೂ ಕರೆಕ್ಟಾಗಿ ನೋಡ್ತಾ ಹೋಗ್ರಿ ಸೊ ಆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕಂಪಲ್ಸರಿ ಕೊಡ್ರಿ ಕಂಡೀಷನ್ಸ್ ಅಂಡ್ ಟರ್ಮ್ಸ್ ಗಳಿದಾವ ನಾನು ಆಮೇಲೆ ನಿಮ್ಗೆ ಸೊ ಬೇರೆ ಡಿಸ್ಕಶನ್ ಮಾಡ್ತೀನಿ ಇವಾಗ ಟ್ರಯಾಂಗಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ ನೋಡ್ರಿ ಮೆಥಮೆಟಿಕ್ಸ್ ನಾನು ಎಲ್ಲಾನು ಅಪ್ಲೋಡ್ ಮಾಡ್ತೀನಿ ಮೆಥಮೆಟಿಕ್ಸ್ ಮತ್ತು ಸೈನ್ಸ್ ಜಿ ಕೆನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಏನಂತ ಹೇಳಿದ್ರೆ ವೇಟ್ ಮಾಡಿ ನನ್ಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಮಾತ್ರ ಕವರ್ ಮಾಡ್ಕೊಂತ ಹೋಗ್ತೀನಿ ಇವಾಗ ಇದೆ ಟಾಪಿಕ್ಸ್ ಇಂದ ಬಂದೇ ಬರುತ್ತೆ ಕ್ವಶನ್ ಟಾಪಿಕ್ಸ್ ಗಳ ಸೊ ಆಮೇಲೆ ಉಳಿದುದಿಲ್ಲ ಸ್ವಲ್ಪ ಇದು ಮಾಡಕ್ ಹೋಗ್ಬೇಡಿ ಸ್ವಲ್ಪ ವೇಟ್ ಮಾಡಿ ಸೊ ಅಕ್ಟೋಬರ್ ಟೆನ್ ಒಳಗಡೆ ನಾನು ಎಲ್ಲಾನು ಸಿಲೆಬಸ್ ನಾನು ಮ್ಯಾಕ್ಸಿಮಮ್ ಮುಗಿಸ್ಕೊಡಕ್ ಟ್ರೈ ಮಾಡ್ತೀನಿ ಸೊ ಇವನ್ ನೈಟ್ ಕೂಡ ಇವನ್ ಡೇ ಟೈಮ್ ಕೂಡ ಸೊ ನಾನು ಮಾಡಕ್ ಟ್ರೈ ಮಾಡ್ತೀನಿ ಸೊ ಹೋಪ್ ಇಟ್ಕೊಳ್ಳಿ ಸೊ ಇದೇ ತರ ಹೋಪ್ ಇರ್ಲಿ ಸೊ ನಿಮ್ಮೆಲ್ಲೂ ಹೋಪ್ ಇದೆ ಎಲ್ರು ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟ್ರಯಾಂಗಲ್ ಅಂತ ಬಂದಾಗ ಇವಾಗ ನೀವು ನೋಡಿರ್ಬೋದು ಏನ್ ಬ್ಲೂ ಕಲರ್ ಇದೆಯಲ್ಲ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಸೊ ಒಂದು ಆಕೃತಿ ಬರುತ್ತೆ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಅಂತ ಹೇಳಿದ್ರೆ ಟ್ರಯಾಂಗಲ್ ಅಂತ ತ್ರಿಭುಜ ಅಂತ ಕರಿತೀವಿ ಏನಂತ ಕರಿತೀವಿ ತ್ರಿಭುಜ ಅಂತ ಕರಿತೀವಿ ಈ ಆಕೃತಿಗೆ ನಾವ್ ಏನಂತ ಕರಿತೀವಿ ತ್ರಿಭುಜ ಅಂತ ಕರಿತೀವಿ ಇಂಗ್ಲೀಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಟ್ರಯಾಂಗಲ್ ಅಂತ ಕರಿತೀವಿ ಸೊ ಇವಾಗ ನೋಡ್ರಿ ಇದನ್ ಟ್ರೈಯಾಂಗಲ್ ನಮ್ ಕ್ವಶನ್ ಏನ್ ಹೇಳಿದ್ರೆ ಎರಡೇ ಎರಡ್ ಕ್ವಶನ್ ಗಳನ್ನ ಕೇಳ್ತಾರ ಒಂದು ಏರಿಯಾ ಮೇಲೆ ಏರಿಯಾ ಅಂತಂದ್ರೆ ವಿಸ್ತೀರ್ಣ ಸೊ ಇನ್ನೊಂದ್ ಏನಂತ ಹೇಳಿದ್ರೆ ಪೆರಿಮೀಟರ್ ಮೇಲೆ ಇವ್ ಎರಡೇ ಎರಡು ಕ್ವಶನ್ಸ್ ಗಳನ್ನ ಕೇಳ್ತಾನ ಪೆರಿಮೀಟರ್ ಹೇಳಿದ್ರೆ ಸುತ್ತಳತ್ತೆ ಇಲ್ಲಿ ನೋಡ್ರಿ ಏರಿಯಾ ಅಂತಂದ ಹೇಳಿದ್ರೆ ಇವಾಗ ಏನ್ ಬ್ಲೂ ಕಲರ್ ಇದೆಯಲ್ಲ ಟೋಟಲ್ ಸೊ ಇದಕ್ಕೆ ನಾವ್ ಏರಿಯಾ ಅಂತ ಕರಿತೀವಿ ಇವಾಗ ನಿಮ್ ಏನಂತ ಹೇಳಿದ್ರೆ ನಿಮ್ದು ಮನೆ ಆಗಿರ್ಬೋದು ಅಥವಾ ಹೊಲಗಳಿರ್ತಾವಲ್ಲ ಸೊ ಅದ್ರ ಟೋಟಲ್ ಏರಿಯಾ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಏಕರ್ ಗಂಟಲೇ ಹೇಳ್ತೀರಿ ಸೊ ಇಷ್ಟ ಎಕರೆ ಇದೆ ಇಷ್ಟ ಎಕರೆ ಇದೆ ಅಂತ ಹೇಳಿ ಅದ್ರ ಟೋಟಲ್ ಏರಿಯಾ ಆಯ್ತದ ಸೊ ಸೇಮ್ ಅದೇ ತರ ತ್ರಿಭುಜದ ಏರಿಯಾ ಏನಂತ ಹೇಳಿದ್ರೆ ವಿಸ್ತೀರ್ಣ ಅಂತ ಹೇಳ್ತೀವಿ ಸೊ ಏರಿಯಾ ಒನ್ ಕಂಡು ಫಾರ್ಮುಲಾ ಏನಂತ ಹೇಳಿದ್ರೆ ಒನ್ ಬೈ ಟು ಸೊ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಬೇಸ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಇದನ್ ನಾವೇನಂತ ಕರಿತೀವಿ ಅಂದ್ರೆ ಬೇಸ್ ಅಂತ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದು ಹೈಟ್ ಕೊಟ್ಟಿರ್ತಾನ ಸೊ ಹೈಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಒಂದೊಂದ್ಸಾರಿ ನಾವ್ ಏನ್ ಮಾಡ್ಬೇಕಂದ್ರೆ ಕಂಡಿಡ್ಕೋಬೇಕು ಇದ ಏನಂತ ಹೇಳಿದ್ರೆ ಹೈಟ್ ಸೊ ಇದನ್ನ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೈಟ್ ಸೊ ಒನ್ ಬೈ ಟು ಬೇಸ್ ಇಂಟು ಹೈಟ್ ಮಾಡೋದು ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಗುತ್ತ ಏರಿಯಾ ಸಿಗುತ್ತ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ನೋಡ್ರಿ ಸೊ ಇನ್ ನಮ್ಗೆ ಪೆರಿಮೀಟರ್ ಬೇಕಲ್ರಿ ಸರ್ ಪೆರಿಮೀಟರ್ ಅಂತ ಹೇಳಿದ್ರೆ ಇವಾಗ ನೋಡ್ರಿ ಈ ಕಡೆದಿ ಏ ಸೈಡ್ ಎಷ್ಟಿದೆ ಅಂದ್ರೆ ಸೈಡ್ ಅಂದ್ರೆ ಬಾಹು ಅಂತ ಹೇಳ್ತಿ ಈ ಸೈಡ್ ಎಷ್ಟಿದೆ ಅಂತ ಹೇಳಿದ್ರೆ ಎ ಇದೆ ಅನ್ಕೊಳ್ರಿ ಸೊ ಹೇಳಿದ್ರೆ ಬಿ ಇದೆ ಅಂತ ಅನ್ಕೊಳ್ರಿ ಇದು ಎಷ್ಟಿದೆ ಸಿ ಇದೆ ಅನ್ಕೊಳ್ರಿ ಸೊ ನಾವು ಪೆರಿಮೀಟರ್ ಫಾರ್ಮುಲಾ ಏನಂತ ಅಂತ ಹೇಳಿದ್ರೆ ಸುತ್ತಾಳುತ್ತೆ ಸುತ್ತಲಿನ ಅಳತೆ ಅಂತ ಹೇಳ್ತೀವಿ ಸುತ್ತಳತೆ ಅಂತಂದ್ರೆ ಸುತ್ತಲಿನ ಅಳತೆ ಸೊ ಇಲ್ಲಿಂದ ಇದೆಷ್ಟು ಉದ್ದ ಐತಿ ಆಮೇಲೆ ಇದೆಷ್ಟು ಉದ್ದ ಐತಿ ಇದೆಷ್ಟು ಉದ್ದ ಐತಿ ಸೊ ಇದನ್ನೆಲ್ಲ ನಾವು ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬರುತ್ತೆ ಅವ್ರು ಕೊಟ್ಟಿರ್ತಾರ ಪ್ಲಸ್ ಮಾಡೋದಂದ್ರೆ ನಮ್ಗ್ ಸುತ್ತಳತೆ ಬರುತ್ತೆ ಇವಾಗ ಪೆರಿಮೀಟರ್ ಸುತ್ತಳತೆಯನ್ನ ಕಂಡಿಡೋ ಫಾರ್ಮುಲಾ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಈ ಎರಡು ಫಾರ್ಮುಲಾಗನ್ನ ನೀವೇನ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ನೆನ್ಪಿಡ್ಕೋಬೇಕು ನೆನಪು ಬರ್ಲೇ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕೊಟ್ಟಿರ್ತಾನ ಕ್ವಶನ್ಸ್ ಅನ್ನ ನೀವು ಮಾಡ್ತಾ ಹೋಗಬೇಕು ನನ್ ಪ್ರಾಬ್ಲಮ್ಸ್ ಗಳನ್ನ ನೋಡಿ ಇಷ್ಟ ಅರ್ಥ ಆಯ್ತಲ್ಲ ನಿಮ್ಗೆ ಇಷ್ಟ ಅರ್ಥ ಆಯ್ತಾ ಬಿದು ಏರಿಯಾ ಅಂದ್ರೆ ಏನು ವಿಸ್ತೀರ್ಣ ಪೆರಿಮೀಟರ್ ಅಂತ ಹೇಳಿದ್ರೆ ಸುತ್ತ ಸುತ್ತೆ ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಹೊಲ ನೆನ್ಪಾಡ್ಕೊಳತ್ ಸೊ ಇವಾಗ ಏನಂತ ಹೇಳಿದ್ರೆ ಸೊ ಇದೇನ ಟೋಟಲ್ ಆಗಿ ಏನು ಒಳಗಡೆ ಏನ್ ಏರಿಯಾ ಬರುತ್ತಲ್ಲ ಅದನ್ನ ಏಕರ್ಗಳ್ಲೆ ಹೇಳ್ತಿರಲ್ಲ ಅದೇನದು ಏರಿಯಾ ಅದು ವಿಸ್ತೀರ್ಣ ಹೇಳ್ತೀವಿ ನೀವು ಒಡ್ಡನ್ನ ಹಾಕಿರ್ತೀರಲ್ಲ ಒಡ್ಡು ಅಥವಾ ಏನಂತ ಹೇಳ್ತೀವಿ ಸುತ್ತ ಕಡೆ ಇರುತ್ತಲ್ಲ ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಲ್ಲವನ್ನ ಸೇರಿಸಿದ್ರೆ ಅದನ್ನ ನಾವು ಪೆರಿಮೀಟರ್ ಅಂತ ಕರಿತೀವಿ ನೆನ್ ಇಷ್ಟು ನೆನ್ಪಿಟ್ಕೊಡ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆ ಇನ್ನೊಂದ್ಸರಿ ಏನ್ ಅಂತ ಹೇಳಿದ್ರೆ ಏರಿಯಾ ಮತ್ತು ಹೈಟ್ ಕೊಟ್ಟಿರಂಗಿಲ್ಲ ಸಾರಿ ಬೇಸ್ ಮತ್ತು ಹೈಟ್ ಕೊಟ್ಟಿರಂಗಿಲ್ಲ ಸೊ ಬೇಸ್ ಅಂತ ಹೇಳಿದ್ರೆ ಕೆಳಗಡೆ ಇರೋದು ಬೇಸ್ ಅಂತ ಹೇಳ್ತೀವಿ ಇಲ್ಲಿ ಬೇಸ್ ಐತೆ ಬಟ್ ಅದ್ರ ಹೈಟ್ ಕೊಟ್ಟಿರಂಗಿಲ್ಲ ಇಂಥ ದಾಗ ಏನ್ ಕೊಟ್ಟಿರ್ತ ಅಂತ ಹೇಳಿದ್ರೆ ಮೂರು ಕಡೆ ಸೈಡ್ ಕೊಟ್ಟಿರ್ತಾನ ಮೂರು ಕಡೆ ಸೈಡ್ ಎಷ್ಟೆ ಉದ್ದ ಆದವಾ ಅಂತ ಕೊಟ್ಟಿರ್ತಾನ ಇವಾಗ ನೋಡ್ರಿ ಎ ಈಕ್ವಲ್ ಟು ಟೆನ್ ಸೆಂಟಿಮೀಟರ್ ಐತ ಬಿ ಬಿ ಈಕ್ವಲ್ ಟು ಟ್ವೆಲ್ವ್ ಸಿ ಈಕ್ವಲ್ ಟು ಎಷ್ಟು ಐತೆ ಅಂತ ಹೇಳಿದ್ರೆ ಒಂದು ಹದಿನೈದ್ ಐತೆ ಇವಾಗ ನೀವೇನು ಕಂಡಿಡಬೇಕು ಏರಿಯಾ ಕಂಡು ಹಿಡಬೇಕು ಆಮೇಲೆ ಪೆರಿಮೀಟರ್ ಕಂಡಿಡಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಪೆರಿಮೀಟರ್ ಅಂದ್ರೆ ಏನು ಸುತ್ತಲಿನ ಅಳತೆ ಪೆರಿಮೀಟರ್ ಅಂದ್ರೆ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಪೆರಿಮೀಟರ್ ಬರುತ್ತೆ ಏರಿಯಾ ಕಂಡ ಹಿಡಬೇಕಂತ ಹೇಳಿದ್ರೆ ಡೈರೆಕ್ಟ್ ಏರಿಯಾ ಕಂಡು ಹಿಡಿಯಕ್ ಬರಂಗಿಲ್ಲ ಇಲ್ಲಿ ಸೊ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಸೊ ಒಂದ್ ಫಾರ್ಮುಲಾವನ್ನು ಹಾಕ್ಬೇಕಾಗತ್ತೆ ಈ ಫಾರ್ಮುಲಾ ಕೆಳಗಡೆ ಫಾರ್ಮುಲಾ ಇದೆ ನೋಡ್ರಿ ಏರಿಯಾ ಈಕ್ವಲ್ ಟು ಅದನ್ನ ಕಂಡು ಅಂತ ಇದು ಪೆರಿಮೀಟರ್ ಸೊ ನಮ್ಗೆ ಸೆಮಿ ಪೆರಿಮೀಟರ್ ಬೇಕು ಆ ಪೆರಿಮೀಟರ್ ಅಂತ ಹೇಳಿದ್ರೆ ಟೋಟಲ್ ಸೆಮಿ ಅಂತ ಹೇಳಿದ್ರೆ ಅದ್ರ ಅರ್ಧ ಸೆಮಿ ಪೆರಿಮೀಟರ್ ಬೇಕು ಸೆಮಿ ಪೆರಿಮೀಟರ್ ಈಕ್ವಲ್ ಟು ಏನಂತ ಸೊ ಇದ್ರ ಅರ್ಧ ಅಂತ ಹೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆಲ್ಲ ಅದನ್ನ ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮ್ಗೆ ಅರ್ಧ ಸಿಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ನಮ್ಗೆ ಅಂತ ಹೇಳಿದ್ರೆ ಸೆಮಿ ಪ್ಯಾರಿಮೀಟರ್ ಸಿಕ್ತು ಮೊದಲು ಇನ್ ಕಂಪ್ಲೀಟ್ ಈ ತರ ಎಲ್ಲಾದ್ರೂ ಕ್ವಶನ್ ಗಳನ್ನ ಕೊಟ್ರೆ ಅವಾಗ ಏನ್ ಬರ್ಕೋಬೇಕಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಎಸ್ ಇನ್ ಟು ಬ್ರಕೆಟ್ ಅಲ್ಲಿ ಎಸ್ ಮೈನಸ್ ಎ ಸೆಮಿ ಪ್ಯಾರಿಮೀಟರ್ ಇದು ಎಸ್ ಮೈನಸ್ ಎ ಅಂತ ಹೇಳಿದ್ರೆ ಇದನ್ ಕೊಟ್ಟಿರ್ತಂದ್ರ ಮೊದಲು ಸೈಡ್ ಸೊ ಅದಾದ್ನ ಬ್ರಕೆಟ್ ಕ್ಲೋಸ್ ಮಾಡ್ರಿ ಎಸ್ ಮೈನಸ್ ಸೆಕೆಂಡ್ ಸೈಡ್ ಎಸ್ ಮೈನಸ್ ಬಿ ಅಂತ ಅಂತಂದ್ವಿ ಅದಾದ ನಂತರ ತರ್ಡ್ ಸೈಡ್ ಎಸ್ ಮೈನಸ್ ಸಿ ಅಂತಂದ ಹೇಳ್ತೀವಿ ಸೊ ಈ ತರ ನಾವ್ ಏನಂತಂದ್ರೆ ಸೆಮಿಮೀಟರ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಎಸ್ ಅದಾದ ನಂತರ ಅವುಗಳ ಎಸ್ ಅಲ್ಲಿ ಏನಂತ ಹೇಳಿದ್ರೆ ಸೊ ಸೈಡ್ ಗಳನ್ನ ನಾವು ಕಳದು ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಗುತ್ತೆ ಹೇಳಿದ್ರೆ ನಮ್ಗೆ ಏರಿಯಾ ಸಿಗುತ್ತೆ ಯಾವ್ದ್ರದ್ದು ಸೊ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತಲ್ಲ ಒನ್ಲಿ ಮೂರು ಬಾವುಗಳನ್ನ ಕೊಟ್ಟಿರ್ತಾನೆ ಮೂರು ಸೈಡ್ ಗಳು ಬೇರೆ ಬೇರೆ ಎಲ್ಲಾದ್ರೂ ವ್ಯಾಲ್ಯೂಸ್ ಗಳಿದ್ರೆ ಅವಾಗ ನಾವು ಕಂಡಿಡ್ತೀವಿ ಜಸ್ಟ್ ಇಷ್ಟ ಕೇಳ್ಕೊಡ್ರ ಇದ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಏನಂತ ಹೇಳಿದ್ರೆ ಫಸ್ಟ್ ಇಂದ ನೋಡ್ಕೊಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವ್ ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ ಟೈಪ್ಸ್ ಹೇಳ್ತೀನಿ ಒಂದು ಮೂರ್ ಬರ್ತಾವ ಅದ್ರ ಮೇಲೆ ಕ್ವಶನ್ ಗಳನ್ನ ಕೇಳ್ತಾನ ಸೊ ಅದಾದ ನಂತರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಸೊ ಈಕ್ವಿಲ್ಯಾಟ್ರಲ್ ಅಂತ ಹೇಳಿದ್ರೆ ಈಕ್ವಲ್ ಆಗಿರೋದು ಈಕ್ವಿ ಲ್ಯಾಟ್ರಲ್ ಅಂತ ಹೇಳಿದ್ರೆ ಮೂರು ಕಡೆ ಸೈಡ್ ಗಳೇನಂತ ಹೇಳಿದ್ರೆ ಈಕ್ವಲ್ ಆಗಿರ್ತಾವ ಡೈರೆಕ್ಟ್ ಏನ್ ಕೊಟ್ಟಿರ್ತಾ ಅಂದ್ರೆ ಈಕ್ವಿ ಲ್ಯಾಟ್ರಲ್ ಟ್ರಾಂಗಲ್ ಸೈಡ್ ಆಫ್ ಸಿಕ್ಸ್ ಸೆಂಟಿಮೀಟರ್ ಸೊ ಫೈನ್ ದಿ ಪೆರಿಮೀಟರ್ ಅಂತ ಕೇಳ್ತಾನೆ ಅವಾಗ ನಾವ್ ಏನ್ ಮಾಡ್ಬೇಕು ಸೊ ಇವಾಗ ಹೇಳ್ತೇವೆ ಈಕ್ವಿಲ್ಯಾಟ್ರಲ್ ಟ್ರೈಂಗಲ್ ಅಂತ ಹೇಳಿದ್ರೆ ಈ ಸೈಡ್ ಇರುತ್ತೆ ಎ ಇರುತ್ತೆ ಇದ್ರದ್ದು ಎ ಇರುತ್ತೆ ಇದ್ರದ್ದು ಎ ಇರುತ್ತೆ ಸೊ ಅಂದ್ರೆ ಮೂರು ಸೈಡ್ಗಳು ಸೇಮ್ ಇರ್ತಾವ ಇದೆಲ್ಲ ಹೇಳಿದ್ರೆ ಈ ಸೈಡ್ ಎಲ್ಲಾದ್ರೂ ಟೆನ್ ಮೀಟರ್ ಅಂತ ಹೇಳಿದ್ರೆ ಇದು ಕೂಡ ಟೆನ್ ಮೀಟರ್ ಇರುತ್ತೆ ಇದು ಟೆನ್ ಮೀಟರ್ ಇರುತ್ತೆ ಈಕ್ವಲ್ ಆಗಿರುತ್ತೆ ಅದನ್ನ ನಾವೇನಂತ ಕೇಳ್ತೀವಿ ಅಂದ್ರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ತಿವಿ ಇವಾಗ ನೋಡ್ರಿ ಇವಾಗ ನಮ್ದು ಏನಾಗತ್ತ ಪೆರಿಮೀಟರ್ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಮೂರು ಸೈಡ್ಗಳನ್ನ ಕೂಡ್ಸ್ಬೇಕಲ್ಲ ಈಗ ನೋಡ್ರಿ ಮೂರುಗಳನ್ನ ಕೂಡಿಸಿ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಸೊ ಎಷ್ಟಾಯ್ತು ತರ್ಟಿ ಮೀಟರ್ ಆಯ್ತು ಇದೇನಂತ ಏನಂತ ಹೇಳಿದ್ರೆ ಅದ್ ಪೆರಿ ಮೀಟರ್ ಆಗತ್ತ ಸೊ ಅರ್ಥ ಆಯ್ತಾ ನಿಮ್ಗೆ ಸೊ ಅದಾದ ನಂತರ ನೆಕ್ಸ್ಟ್ ನೀವ್ ಏನಂತ ಹೇಳಿದ್ರೆ ಇಲ್ಲಿ ಹೈಟ್ ಕಂಡಿಡಬಹುದು ಸೊ ಇಲ್ಲಿ ಏರಿಯಾ ಕಂಡಿಡ್ಬೇಕಂತ ಹೇಳಿದ್ರೆ ಸರ್ ಹೆಂಗ್ರಿ ಸರ್ ಅಂತ ಹೇಳಿ ಈಗ ನಮ್ಗೆ ಏನಂತ ಹೇಳಿದ್ರೆ ಬೇಸ್ ಗೊತ್ತೈತೆ ಕೆಳಗಡೆ ಏನಂತಂದ್ರೆ ಬೇಸ್ಮೆಂಟ್ ಅದು ಬೇಸ್ ಅಂತಂದ ಹೇಳ್ತಿವಿ ಸೊ ಅದು ಗೊತ್ತೈತೆ ನಮ್ಗೆ ಈಗ ಹೈಟ್ ಕಂಡಿಡಬೇಕ ಪೈತಾಗೋರ್ಸ್ತೇರ ಮಾಕ್ರಿ ಇದು ಟೆನ್ ಐತೆ ಅದಾದ ನಂತರ ಇಲ್ಲಿ ಇದು ಎಷ್ಟೈತೆ ಹಾಫ್ ಅಂತ ಬಂದಾಗ ಇದು ಫೈ ಆಗತ್ತೆ ಸೊ ಪೈಥಾಗೋರಸ್ ಗೊರಸ್ತೇರಾಮ್ ಹಾಕಿದಾಗ ಇದನ್ನ ನಾವು ಕಂಡು ಹಿಡಬಹುದಲ್ಲ ಸೈಡ್ ಅನ್ನ ಹೆಂಗ್ ಕಂಡು ಹಿಡಬಹುದ್ರಿ ಸರ್ ಅದ್ನು ಹೇಳ್ಕೊಡ್ತೇವ್ ನೋಡ್ರಿ ಎ ಬಿ ಸಿ ಅಂತ ಇದೆ ನಮ್ಗೆ ಹೇಳಿದ್ರೆ ನಮ್ಗೆ ಇವಾಗ ಎ ಬಿ ಕಂಡು ಇದು ಎ ಬಿ ಕಂಡು ಹಿಡಬೇಕು ಇದೇನಂತ ಹೇಳಿ ಎ ಬಿ ಕಂಡು ಹಿಡಬೇಕು ನಾವು ಇಲ್ಲಿ ಏನ್ ಬರಿತೀವಿ ಅಂತಂದ್ರೆ ಎ ಸಿ ಸ್ಕ್ವೇರ್ ಇದನ್ನ ಏನಂತ ಬರಿತೀವಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಿದೆ ಅಲ್ಲ ಬಿ ಸಿ ಸ್ಕ್ವೇರ್ ಅಂತ ಬರಿತೀವಿ ಈ ತರ ಬರಿತೀವಿ ಸೊ ಇವಾಗ ನೋಡ್ರಿ ನಮ್ಗೆ ಎ ಬಿ ಸ್ಕ್ವೇರ್ ಬೇಕು ಅದನ್ನ ಈ ಕಡೆ ತೋಡು ಎ ಬಿ ಸ್ಕ್ವೇರ್ ಸೊ ಬಿ ಸಿ ಸ್ಕ್ವೇರ್ ಸ್ವೇರ್ ಆ ಕಡೆ ಹೋದ್ರೆ ಏನಾಗತ್ತಾ ಮೈನಸ್ ಆಗತ್ತಾ ಬಿ ಸಿಕ್ ಮೈನಸ್ ಬಿ ಸಿ ಸ್ವರ್ ಆಯ್ತು ಎ ಸಿ ಸ್ವೇರ್ ವ್ಯಾಲ್ಯೂ ಎಷ್ಟೈತೆ ಟೆನ್ ಸ್ಕ್ವೇರ್ ಐತ ಸೊ ಅದ ನಂತರ ಬಿ ಸಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟೈತಿ ಫೈವ್ ಸ್ಕ್ವೇರ್ ಐತ ಸೊ ಟೆನ್ ಸ್ಕ್ವೇರ್ ಅಂದ್ರೆ ಹಂಡ್ರೆಡ್ ಫೈವ್ ಸ್ಕ್ವೇರ್ ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ಸೊ ಉಳಿದಷ್ಟು ಸೆವೆಂಟಿ ಫೈವ್ ಸೊ ಈಗ ಏನ್ ಬಂತಂದ್ರೆ ನಮಗೆ ಎ ಬಿ ಸ್ವೇರ್ ಟು ಸೆವೆಂಟಿ ಫೈವ್ ಬಂತು ಬಟ್ ಅದ್ರ ನಮಗೆ ಎ ಬಿ ಬೇಕಲ್ಲ ಹೈಟ್ ಎ ಬಿ ಸೊ ಅದ್ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವೇರ್ ರೂಟ್ ಇದ್ದದ ಏನಂತ ಸ್ಕ್ವೇರ್ ಇದ್ದದ ಏನಾಗತ್ತ ಕ್ಯಾನ್ಸಲ್ ಮಾಡ್ಕೊಂಡು ಸ್ಕ್ವೇರ್ ರೂಟ್ ಅಂತ ಮಾಡ್ತೀವಿ ಸೆವೆಂಟಿ ಫೈವ್ ಆಗತ್ತೆ ಹೈಟ್ ಎಷ್ಟಾಯ್ತು ರೂಟ್ ಸೆವೆಂಟಿ ಫೈವ್ ಆಯ್ತು ಇವಾಗ ಏನಂತ ಹೇಳಿದ್ರೆ ಏರಿಯಾ ಫಾರ್ಮುಲಾ ಹಾಕ್ರಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳಿ ಹಾಫ್ ಈಕ್ವಲ್ಟ ಏನಾಗುತ್ತೆ ಹಾಫ್ ಆಮೇಲೆ ಬೇಸ್ ಇಕ್ವಲ್ಟಿ ಎಷ್ಟಾಗುತ್ತೆ ಟೆನ್ ಆಗತ್ತೆ ಸೊ ಹೈಟ್ ಇಕ್ ಎಷ್ಟಾಗತ್ತೆ ರೂಟ್ ಸೆವೆಂಟಿ ಫೈವ್ ಆಗುತ್ತೆ ಸೊ ಇದನ್ನೆಲ್ಲ ನೀವು ಕೂಡ್ಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಇದ್ಮ್ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಈ ತರ ಕ್ವಶನ್ಸ್ ಗಳನ್ನ ಕೇಳಲ್ಲ ಸೊ ಎಲ್ಲ ಈಸಿಯಾಗಿ ಏನಂತ ಕ್ಯಾಲ್ಕುಲೇಷನ್ ಆಗುವಂತ ಕೇಳ್ತಾರೆ ಸೊ ಈ ತರ ಜಸ್ಟ್ ನೆನ್ಪಿಟ್ಕೊಡ್ರಿ ಅಂತಂದ್ ಹೇಳಕ್ಕೆ ಸೊ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಬರುತ್ತೆ ಐಸೋ ಸೆಲೆಸ್ ಟ್ರಯಂಗಲ್ ಅಂತ ಕೇಳ್ತಾರ ಕ್ವಶನ್ ಅಲ್ಲಿ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳ್ತಾರೆ ಐಸೋಸೆಲಸ್ ಅಂತ ಹೇಳಿದ್ರೆ ಇತರ ಎರಡು ಸೈಡ್ ಏನಂತ ಹೇಳಿದ್ರೆ ಈಕ್ವಲ್ ಆಗಿರೋದು ಮೂರನೇದು ಡಿಫ್ರೆಂಟ್ ಆಗಿರೋದು ಎರಡು ಸೈಡ್ ಈಕ್ವಲ್ ಆಗಿರ್ಬೇಕು ಮೂರನೇದು ಡಿಫರೆಂಟ್ ಆಗಿರ್ಬೇಕು ಈಗ ನೋಡ್ರಿ ಆ ಇವಾಗ ಇದು ಎ ಸಾರಿ ಎ ಬಿ ಸಿ ನಾವು ಯೂಸ್ ಮಾಡತ್ತಿವಲ್ಲ ಇದು ಎಕ್ಸ್ ವೈ ಜೆಡ್ ಅಂತ ಅನ್ಕೊಡ್ರಿ ಸೊ ಇದು ಎಷ್ಟಿದೆ ಅಂತಂದ್ರೆ ಎ ಇಕ್ವಲ್ ಟು ಎಷ್ಟಿದೆ ಅಂತ ಹೇಳಿದ್ರೆ ಟೆನ್ ಸೆಂಟಿಮೀಟರ್ ಐತ ಈಕ್ವಲ್ ಟು ಹೇಳಿದ್ರೆ ಎಂಟು ಸೆಂಟಿಮೀಟರ್ ಐತ ಆಮೇಲೆ ಸಿ ಈಕ್ವಲ್ ಟು ಎಷ್ಟು ಅಂದ್ರೆ ಟೆನ್ ಸೆಂಟಿಮೀಟರ್ ಅಂದ್ರೆ ಈ ಎರಡು ಏನಂತ ಹೇಳಿದ್ರೆ ಬಾಹುಗಳು ಎರಡು ಸೈಡ್ ಗಳು ಏನಂತ ಹೇಳಿದ್ರೆ ಈಕ್ವಲ್ ಆಗಿದ್ದು ಸೊ ಇನ್ನೊಂದು ಡಿಫ್ರೆಂಟ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ ಏನಂತ ಕರಿತೀವಿ ಐಸೋಸೆಲಸ್ ಟ್ರಯಾಂಗಲ್ ಅಂತ ಕರಿತೀವಿ ಅರ್ಥ ಆಯ್ತಾ ಇಲ್ಲೂ ಕೂಡ ಸೇಮ್ ಪೆರಿಮೀಟರ್ ಅಂದ್ರೆ ಏನು ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಕೂಡ್ರೆ ಟೆನ್ ಪ್ಲಸ್ ಏಟ್ ಪ್ಲಸ್ ಟೆನ್ ಸೊ ಅದಾದ ನಂತರ ಎಷ್ಟಾಯ್ತು ಟ್ವೆಂಟಿ ಏಟ್ ಆಯ್ತು ಪೆರಿಮೀಟರ್ ಆಯ್ತು ಸೊ ಅದಾದ ನಂತರ ನೆಕ್ಸ್ಟ್ ಸೊ ಏರಿಯಾ ಅಂತ ಹೇಳಿದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಇದು ಮಿಡಲ್ ಬರುತ್ತಾ ಸೊ ಇದು ಫೋರ್ ಆಗುತ್ತೆ ಇದು ಫೋರ್ ಆಗುತ್ತೆ ಸೇಮ್ ಆಗ್ಲಿ ನಾವು ಹೇಳಿದ್ವಲ್ಲ ಪೈತಾಗ ಸ್ಟೇರಮ್ ಹಾಕಿ ಇದನ್ನ ಕಂಡು ಹಿಡ್ಕೊಂಡು ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಹಾಫ್ ಇಂಟು ಬೇಸ್ ಇಂಟು ಎಚ್ ಅಂತ ಮಾಡ್ಕೋಬೇಕು ಇಲ್ಲಿ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅದಕ್ಕೆ ಕರೆಕ್ಟ್ ಆಗ ಏನಂತಂದ್ರೆ ಸಿಂಪ್ಲಿಫಿಕೇಶನ್ ಆಗ್ತಿಲ್ಲ ಏನೇನು ರೂಟ್ ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಬರ್ತಿದ್ವ ಬಟ್ ಆದ್ರೆ ಅಲ್ಲಿ ಕ್ವಶನ್ಸ್ ಕೊಡುವಾಗ ಅವ್ರು ಡೈರೆಕ್ಟ್ ಕರೆಕ್ಟ್ ಆಗಿ ಡಿವೈಡ್ ಆಗುವಂತ ಕೊಡ್ತಾರೆ ಇದು ಐಸೋಸೆಲಸ್ ಟ್ರಯಾಂಗಲ್ ಗೊತ್ತಾಯ್ತಾ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಸ್ಕೆಲೆನ್ ಟ್ರಯಾಂಗಲ್ ಅಂತ ಹೇಳಿ ಇನ್ನೊಂದ್ ಬರುತ್ತೆ ಅಂತ ಸ್ಕೆಲೆನ್ ಟ್ರಯಾಂಗಲ್ ಅಂತ ಬರುತ್ತೆ ಕನ್ನಡದ ಟೆನ್ಶನ್ ತಗೊ ಹೋಗ್ಬೇಡ್ರಿ ಸ್ಕೆಲೆನ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಈಗ ನೋಡ್ರಿ ಇವ್ ಏನದ ಅಂತ ಹೇಳಿದ್ರೆ ಎಕ್ಸ್ ವೈ ಜಡ್ ಅಂತ ಇದಾವ ಸೊ ಹೇಳಿದ್ರೆ ಇದು ಸೈಡ್ ಬ್ಯಾರಾಗಿರ್ತಿ ಇದ್ರದ್ದು ಅಳತೆ ಬ್ಯಾರತಿ ಇದ್ರ ಸೈಡ್ ಅಳತೆ ಬೇರೆ ಮೂರು ಸೈಡ್ ಏನಂತ ಹೇಳಿದ್ರೆ ಅರ್ತೆಗಳು ಬೇರೆ ಬೇರೆ ಆಗಿರ್ತವೆ ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ ಅಂತ ಏನಂತ ಹೇಳಿದ್ರೆ ಸ್ಕೆಲೆನ್ ಟ್ರ್ಯಾಂಗಲ್ ಅಂತ ಕೇಳಿ ಇದು ನೋಡ್ರಿ ಎ ಈಕ್ವಲ್ ಟು ಏನಂತ ಹೇಳಿದ್ರೆ ತ್ರೀ ಸೆಂಟಿಮೀಟರ್ ಇರುತ್ತೆ ಬಿ ಈಕ್ವಲ್ ಟು ಎಷ್ಟಿದೆ ಅಂತ ಹೇಳಿದ್ರೆ ಫೋರ್ ಸೆಂಟಿಮೀಟರ್ ಇದೆ ಸಿ ಈಕ್ವಲ್ ಟು ಎಷ್ಟಿದೆ ಫೈವ್ ಸೆಂಟಿಮೀಟರ್ ಇದೆ ಅಂದ್ರೆ ಡಿಫ್ರೆಂಟ್ ಆಗಿರುವಂತದ್ದು ಸೊ ನಾವ್ ಆಗ್ಲೇ ಫಸ್ಟ್ ಕೇಳಿದ್ವಲ್ಲ ಇಲ್ಲಿ ನೋಡ್ರಿ ಆ ಇದನ್ನ ಡಿಸ್ಕಶನ್ ಮಾಡೋದಾಗ ಹೇಳುದಲ್ಲ ಡಿಫ್ರೆಂಟ್ ಆಗಿ ಅದ್ರದ್ದು ಏರಿಯಾ ಫಾರ್ಮುಲಾ ಇದಾಗತ್ತ ಸೆಮಿ ಪೆರಿಮೀಟರ್ ಕಂಡು ಹಿಡ್ಕೋಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಸೊ ಏರಿಯಾ ಕಂಡು ಹಿಡ್ಕೋಬೇಕು ಅರ್ಥ ಆಯ್ತಾ ಎಸ್ ಈಗ ನಾವು ಇದು ಪ್ರಾಬ್ಲಮ್ಸ್ ನೋಡ್ಕೊಂಡು ತಗೋಣ ಒಂದೊಂದಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಸೊ ನಾವ್ ಮೊದಲು ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಟ್ರಯಂಗಲ್ ಹಾಕಬೇಕು ಎಂತಾದ್ರೆ ಒಂದು ಟ್ರಯಂಗಲ್ ಹಾಕೋದು ಸೊ ಟ್ರಯಾಂಗಲ್ ಹಾಕೊಂಡ್ವಿ ಸೊ ಹೂಸ್ ಬೇಸ್ ಇಸ್ ಟೆನ್ ಸೆಂಟಿಮೀಟರ್ ಓ ಬೇಸ್ ಅಂತ ಹೇಳಿದ್ರೆ ಕೆಳಗಡೆದು ಹತ್ ಸೆಂಟಿಮೀಟರ್ ಇದನ್ ಬಿ ಅಂತ ಬರ್ಕೊಟ್ಟು ಬೇಸ್ ಈಕ್ವಲ್ ಟು ಎದ್ರಲ್ಲಿ ಕೊಟ್ಟಿದಾನೆ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದಾನೆ ಟೆನ್ ಸೆಂಟಿಮೀಟರ್ ಹೈಟ್ ಇಸ್ ಲೆವೆನ್ ಸೆಂಟಿಮೀಟರ್ ಓಕೆ ಇದನ್ ಕೊಟ್ಟಿದಾನ ಹೈಟ್ ಅಂತ ಹೇಳಿದ್ರೆ ಇದು ಇದು ಬರಂಗಿಲ್ಲ ಇದು ಓರಿ ಆಗೈತಿ ಇದನ್ನ ಹೈಟ್ ಅನ್ನಂಗಿಲ್ಲ ಇದಕ್ ಕಡ ಇರ್ಬೇಕು ಅದು ಸ್ಟ್ರೇಟ್ ಆಗಿರ್ಬೇಕು ಇದು ಏನಂತ ಇದನ್ ಕೊಟ್ಟಿದ್ದಾನೆ ಹೈಟ್ ಈಕ್ವಲ್ಡ್ ಎಷ್ಟು ಕೊಟ್ಟಿದ್ರೆ ಲೆವೆನ್ ಸೆಂಟಿಮೀಟರ್ ಅಂತ ಕೊಟ್ಟಿದಾನ ಈಗ ನಮ್ಗೆ ಏನ್ ಕಂಡಿಡಿ ಹೇಳಿದ್ರ ಫೈನ್ ದ ಏರಿಯಾ ಕಂಡಿಡಿ ಅಂತಂದ್ರೆ ಏರಿಯಾದ ಫಾರ್ಮುಲಾ ಏನು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಇದೆ ಫಾರ್ಮುಲಾ ಸಿಂಪಲ್ ಐತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಹಾಫ್ ಬೇಸ್ ಎಷ್ಟಿದೆ ಟೆನ್ ಸೆಂಟಿಮೀಟರ್ ಇದೆ ಹೈಟ್ ಎಷ್ಟಿದೆ ಲೆವೆನ್ ಸೆಂಟಿಮೀಟರ್ ಇದೆ ಸೊ ನೋಡ್ರಿ ಎರಡೊಂದ್ಲೆ ಎರಡು ಐದ್ಲೆ ಹತ್ತು ಏನ್ ಉಳಿತು ಫೈವ್ ಇಂಟು ಲೆವೆನ್ ಉಳಿತು ಸೊ ಫೈವ್ ಇಂಟು ಲೆವೆನ್ ಅಂತಂದ್ರೆ ಫಿಫ್ಟಿ ಫೈವ್ ಇದನ್ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಂತ ಹೇಳಿದ್ರೆ ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಫಿಫ್ಟಿ ಫೈವ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳ್ತೀವಿ ಇದೇನಪ್ಪಾ ಅಂತ ಹೇಳಿದ್ರೆ ಏರಿಯಾ ಆಯ್ತು ಸೊ ಅರ್ಥ ಆಯ್ತಾ ಸೊ ಇವಾಗ ನಿಮ್ಗೊಂದು ನಾನು ಹೇಳ್ತೀನಿ ನೋಡ್ರಿ ಫೈನ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಹೂಸ್ ಬೇಸ್ ಇಸ್ ಸೊ ಬೇಸ್ ಎಷ್ಟ್ ತೊಗೊಂಡ್ರಿ ಅಂತ ಹೇಳಿದ್ರೆ ಒಂದು ಏಯ್ಟೀನ್ ಸೆಂಟಿಮೀಟರ್ ಬೇಸ್ ಎಷ್ಟಿದೆ ಅಂತಂದ್ರೆ ಏಯ್ಟೀನ್ ಸೆಂಟಿಮೀಟರ್ ಇದೆ ಅದಾದ ನಂತರ ಹೈಟ್ ಎಷ್ಟಿದೆ ಅಂತಂದ್ರೆ ಟ್ವೆಂಟಿ ಒನ್ ಸೆಂಟಿಮೀಟರ್ ಇದೆ ಬೇಸ್ ಇಕ್ವಲ್ ಟು ಏಯ್ಟೀನ್ ಸೆಂಟಿಮೀಟರ್ ಇದೆ ಹೈಟ್ ಇಕ್ವಲ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಇದೆ ಸೊ ಇದ್ರದ್ದು ಏರಿಯಾ ನೀವು ಏನ್ ಮಾಡ್ಬೇಕಂದ್ರೆ ಕಂಡು ಹಿಡಬೇಕು ಇದ್ರದ್ದು ಏರಿಯಾ ಕಂಡು ಎಸ್ ಕಂಡು ಹಿಡಿದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಕಮೆಂಟ್ ಆಗ್ಲಿ ಹಾಕಿ ಸೊ ನಾನು ಕೆಲವೊಂದು ಕಮೆಂಟ್ಸ್ ಗಳಿಗೆ ರಿಪ್ಲೈ ಕೊಡ್ತಿಲ್ಲ ಅದನ್ನ ಟೆನ್ಷನ್ ತೊಗೊಳ್ಳಕ್ ಹೋಗ್ಬೇಡ್ರಿ ನೈಟ್ ಇವತ್ ನೈಟ್ ಕೂತ್ಕೊಂಡು ನಾನು ಎಲ್ಲದಕ್ಕೂ ರಿಪ್ಲೈ ಕೊಡ್ತೀನಿ ಸ್ವಲ್ಪ ಜಗಳ ಅದು ಇದು ನಡೀತಾ ಇರೋದ್ರಿಂದ ಆನ್ಲೈನ್ ಎಲ್ರಿಗೂ ಫ್ರೀ ಆಗಿ ಕೋಚಿಂಗು ಅದು ಇದು ಎಸ್ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಜಾಯಿನ್ ಆಗಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಕೆಲವರು ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಿದಾರ ಎಸ್ ನೋಡ್ರಿ ಅಂದ್ಬಿಡ್ರಿ ಸೆಕೆಂಡ್ ಅದು ಅಂತವ್ರು ಇರ್ತಾರೆ ಸೊ ಸೆಕೆಂಡ್ ಇದು ಏನಿದೆ ನೋಡ್ರಿ ಫೈಂಡ್ ದಿ ಮಿಸ್ಸಿಂಗ್ ಲೆಂತ್ ಇಲ್ಲೇನಂತ ಹೇಳಿದ್ರೆ ಪೆರಿಮೀಟರ್ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ಟೂ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಓಕೆ ಟ್ರಯಾಂಗಲ್ ಅಂತ ಬಂದಿದೆ ಅಂತ ಹೇಳಿದ್ರೆ ನೀವು ಒಂದು ಟ್ರಯಾಂಗಲ್ ಡಯಾಗ್ರಾಮ್ ಹಾಕೊಳ್ಳೇಬೇಕು ಸೊ ಈ ತರ ಒಂದ್ ಟ್ರಯಾಂಗಲ್ ಡ್ರೈಗ್ರಾಮ್ ಹಾಕೊಳ್ರಿ ಫೈಂಡ್ ದ ಮಿಸ್ಸಿಂಗ್ ಲೆಂತ್ ಓಕೆ ಒಂದ್ ಲೆಂತ್ ಮಿಸ್ ಆಗೈತೆ ಸೊ ಅದಾದ ನಂತರ ಪೆರಿಮೀಟರ್ ಎಷ್ಟ ಕೊಟ್ಟಿದಾನ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ಈ ತರ ಬರ್ಕೊಡ್ರಿ ಪೆರಿಮೀಟರ್ಕ್ವಲ್ ಟು ತರ್ಟಿ ಸಿಕ್ಸ್ ಸೆಂಟಿಮೀಟರ್ ಕೊಟ್ಟಿದಾನ ಅದು ಇಂಪಾರ್ಟೆಂಟ್ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ಇಂಪಾರ್ಟೆಂಟ್ ಅಂಡ್ ದ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಆರ್ ಫೋರ್ಟೀನ್ ಸೆಂಟಿಮೀಟರ್ ಓಕೆ ಇಲ್ಲಿ ನೋಡ್ರಿ ಟೂ ಸೈಡ್ಸ್ ಅಂದ್ರೆ ಎರಡು ಸೈಡ್ ಅಂತ ಹೇಳಿದ್ರೆ ಹದಿನಾಲ್ಕು ಸೆಂಟಿಮೀಟರ್ ಇದಾವ ಅಂದ್ರೆ ಎರಡ್ ಸೈಡ್ ಅಂತ ಹೇಳಿದ್ರೆ ಎ ಮತ್ತು ಎ ಮತ್ತು ಬಿ ಹೇಳಿ ಎರಡ್ ಸೈಡ್ ಅನ್ಕೊರಿ ಸೊ ಏನು ಹದಿನಾಲ್ಕು ಸೆಂಟಿಮೀಟರ್ ಐತೆ ಬಿ ನೂ ಸೆಂಟಿಮೀಟರ್ ಐತೆ ಎರಡ್ ಸೈಡ್ ಹದಿನಾಲ್ಕು ಸೆಂಟಿಮೀಟರ್ ಅಂದ್ರ ಎರಡು ಈಕ್ವಲ್ ಅಂತ ಹೇಳಿದ್ರೆ ಇದು ಯಾವ ಟ್ರಯಾಂಗಲ್ ಆಯ್ತು ಸೆಲೆಸ್ ಟ್ರಯಂಗಲ್ ಅಂತ ಹೇಳಿದ್ವಿ ಅರ್ಥ ಆಯ್ತಾ ಓಕೆ ಸೊ ಇಲ್ಲಿ ಎ ಈಕ್ವಲ್ ಟು ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಬಿ ಇಕ್ವಲ್ ಟು ಸೆಂಟಿಮೀಟರ್ ಇದೆ ನಾವ್ ಇವಾಗ ಏನ್ ಕಂಡಿಡ್ಬೇಕಂದ್ರೆ ಇಲ್ಲಿ ಸಿ ಅಂತ ಅನ್ಕೊಟ್ರಿ ನಿಮ್ ಕನ್ಫ್ಯೂಸ್ ಮಾಡೋಕೆಟ್ ಇದು ಸಿ ಅಂತ ಅನ್ಕೊಟ್ರಿ ಎ ಹದ್ನಾಕ್ ಸೆಂಟಿಮೀಟರ್ ಇದೆ ಸಿ ಸೆಂಟಿಮೀಟರ್ ಸೆಂಟಿಮೀಟ್ರೆ ನಾವೇನ್ ಕಂಡಿಡ್ಬೇಕ ಇವಾಗ ಒಂದ್ ಮಿಸ್ ಆಗಿರೋ ಲೆಂತ್ ಅನ್ನ ಬೇಸ್ ಅನ್ನ ಕಂಡಿಡಬೇಕು ಒಂದ್ ಮಿಸ್ ಆಗಿರೋದು ಕಂಡಿಡ್ಬೇಕು ಇವಾಗ ಸೊ ಇದನ್ ಕಂಡಿಡಕ್ ಬರುತ್ತಾ ಪೆರಿಮೀಟರ್ ಕೊಟ್ಟಿದಾನ ಪೆರಿಮೀಟರ್ ಅಂತ ಅಂತ ಹೇಳಿದ್ರೆ ಅದ್ರ ಸುತ್ತಳುತ್ತೆ ಇವತ್ತರ ಸುತ್ತಾತೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ ಪೆರಿಮೀಟರ್ ಇಕ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಮಾಡ್ತೀವಿ ನಮ್ಗೆ ಪೆರಿಮೀಟರ್ ಎಷ್ಟು ಕೊಟ್ಟಿದಾನ ತರ್ಟಿ ಸಿಕ್ಸ್ ಕೊಟ್ಟಿದಾನ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ ಹದ್ನಾಕ್ ಕೊಟ್ಟಿದಾನ ಬಿ ವ್ಯಾಲ್ಯೂ ಏನಂತ ಹೇಳಿದ್ರೆ ಕೊಟ್ಟಿಲ್ಲ ಕೇಳಿದಾನ ಸಿ ಎಷ್ಟು ಕೊಟ್ಟಿದಾನ ಹದ್ನಾಕ್ ಕೊಡಿದಾನ ಈಗ ನೋಡ್ರಿ ತರ್ಟಿ ಸಿಕ್ಸ್ ಇಕ್ಕೊಳ್ತು ಹದಿನಾಲ್ಕು ಹದಿನಾಲ್ಕು ಎಷ್ಟಾಗತ್ತ ಪ್ಲಸ್ ಮಾಡಿದ್ರೆ ಇಪ್ಪತ್ತೆಂಟು ಆಗತ್ತ ಪ್ಲಸ್ ಬಿ ಆಗತ್ತ ಸೊ ನಾವ್ ಬಿ ಕಂಡು ಹಿಡಿಬೇಕಂತ ಹೇಳಿದ್ರೆ ಇಪ್ಪತ್ತೆಂಟನ ಆ ಕಡೆ ಕಳಿಸ್ರೆ ಎಷ್ಟಾಗತ್ತ ಮೂವತ್ತಾರು ಮೈನಸ್ ಇಪ್ಪತ್ತೆಂಟು ಆಗತ್ತ ಇಲ್ಲಿ ಪ್ಲಸ್ ಐತೆ ಪ್ಲಸ್ ಹೋದ್ರೆ ಮೈನಸ್ ಆಗುತ್ತೆ ಇಲ್ಲೆಲ್ಲಾದ್ರೂ ಇಂಟು ಇತ್ತಂತ ಹೇಳಿದ್ರೆ ಅದು ಡಿವೈಡೆಡ್ ಬೈ ಆಗತ್ತೆ ನೆನ್ಪಿಟ್ಕೊಡ್ರಿ ಅದನ್ನು ನೆನ್ಪಿಟ್ಕೊಡ್ರ ಸೊ ಮೂವತ್ತಾರಲ್ಲಿ ಇಪ್ಪತ್ತೆಂಟು ಕಳೆದ ಎಷ್ಟು ಉಳಿತು ಅಂತ ಹೇಳಿದ್ರೆ ಏಟ್ ಉಳಿತು ಸೊ ಏಟ್ ಸೆಂಟಿಮೀಟರ್ ಬೇಸ್ ಇಕ್ವಲ್ ಟು ಎಷ್ಟಾಗತ್ತೆ ಇದು ಬಿ ಇಕ್ವಲ್ ಟು ಏಟ್ ಸೆಂಟಿಮೀಟರ್ ಆಗತ್ತ ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಎಸ್ ಸೊ ಈ ತರ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತಾರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಕ್ವಶನ್ ಇದೆ ಗಿವನ್ ಎ ಈಕ್ವಲ್ ಟು ಟೆನ್ ಮೀಟರ್ ಅಂತ ಇದೆ ಎ ಇಕ್ವಲ್ ಟು ಎಷ್ಟಿದೆ ಟೆನ್ ಮೀಟರ್ ಅಂತ ಇದೆ ಬಿ ಇಕ್ವಲ್ ಟು ಎಷ್ಟಿದೆ ಟ್ವೆಲ್ ಮೀಟರ್ ಇದೆ ಸಿ ಈಕ್ವಲ್ ಟು ತರ್ಟೀನ್ ಮೀಟರ್ ಇದೆ ಫೈನ್ ದ ಪೆರಿಮೀಟರ್ ಆಫ್ ದಿ ಸ್ಕೆಲೆನ್ ಟ್ರಯಾಂಗಲ್ ಅಂತ ಹೇಳಿದಾನ ಅಂದ್ರೆ ಇವಾಗ ನೋಡ್ರಿ ಮೂರ್ ಸೈಡ್ ಕೊಟ್ಟಿದಾನ ಮೂರು ಡಿಫ್ರೆಂಟ್ ಆಗಿದಾವಂತ ಹೇಳಿದ್ರೆ ಈ ತರ ಡಿಫ್ರೆಂಟ್ ಆಗಿರೋದೊಂದು ಟ್ರಯಾಂಗಲ್ ಇದೆ ಅದನ್ನ ನಾವೇನಂತ ಕರಿತೀವಿ ಸ್ಕೆಲ್ ಸ್ಕೆಲೆನ್ ಟ್ರಯಂಗಲ್ ಅಂತ ಕರಿತೀವಿ ಎ ಈಕ್ವಲ್ ಟು ಎಷ್ಟು ಕೊಟ್ಟೇನ ಹತ್ತು ಬಿ ಈಕ್ವಲ್ ಟು ಹನ್ನೆರಡು ಕೊಟ್ಟೆನ ಸಿ ಈಕ್ವಲ್ ಟು ಹದಿಮೂರು ಕೊಟ್ಟಿದಾನ ಏನ್ ಕೇಳಿದಾನ ಫೈನ್ ದಿ ಪೆರಿಮೀಟರ್ ಅಂತ ಕೇಳಿದಾನ ಓಕೆ ಪೆರಿಮೀಟರ್ ಅಂತ ಕಂಡು ಪೆರಿಮೀಟರ್ ಕೊಟ್ಟು ಏನೋ ಸುತ್ತಳತೆ ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರ ಮೂರುದ್ನ ಸೈಡ್ಸ್ ಇದನ್ನೆಲ್ಲ ಕೂಡಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ಕೂಡ್ಸಿದ್ವಿ ಸೊ ಕೂಡ್ರೆ ಎಷ್ಟೆಷ್ಟಾಗತ್ತವ ಟೆನ್ ಪ್ಲಸ್ ಬಿ ಎಷ್ಟಿದೆ ವ್ಯಾಲ್ಯೂ ಟ್ವೆಲ್ವ್ ಇದೆ ಸಿ ಎಷ್ಟಿದೆ ತರ್ಟೀನ್ ಇದೆ ಸೊ ಕೂಡ್ಸಿದಾಗ ಎಷ್ಟಾಗತ್ತ ನೋಡ್ರಿ ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಹದಿಮೂರು ಇಪ್ಪತ್ತೆರಡು ಪ್ಲಸ್ ಹದಿಮೂರು ಸೊ ಐದು ಮೂವತ್ತೈದು ತರ್ಟಿ ಫೈವ್ ಆಯ್ತು ಪೆರಿಮೀಟರ್ ಎಷ್ಟಾಯ್ತು ಅಂತ ತರ್ಟಿ ಫೈವ್ ಸೆಂಟಿಮೀಟರ್ ಆಯ್ತು ಸೊ ಇದ್ರ ನಾವು ಏರಿಯಾ ಕಂಡಿಡ್ಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಮೊದಲು ಸೆಮಿ ಪೆರಿಮೀಟರ್ ಹಿಡ್ಕೊಂತೀವಿ ಸೊ ಇದೇನಂತ ಹೇಳಿದ್ರೆ ಪೆರಿಮೀಟರ್ ಫುಲ್ ಸೆಮಿ ಪೆರಿಮೀಟರ್ ಅಂತ ಹೇಳಿದ್ರೆ ಅರ್ಧ ಎಸ್ ಇಕ್ಕೊಳ್ಟು ಕಂಡು ಹಿಡ್ಕೊಬೇಕು ಎಸ್ ಟು ಏನಂತ ಬರ್ಕೋತೀರಿ ಇಲ್ಲೇ ನಾವು ಕಂಡಿದ್ದೀವಿ ಈಗ ಒಂದ್ ನಿಮಿಷ ಮಾಡಿದ್ವಿ ನಾವು ಪೆರಿಮೀಟರ್ನ ಕಂಡು ಹಿಡ್ಕೊಂಡ್ವಿ ಅಂದ್ರೆ ಮೂರು ಕಡೆ ಸೈಡ್ಸ್ ಗಳನ್ನ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಪ್ಲಸ್ ಮಾಡಿದಾಗ ಮೂರು ಕಡೆ ಪೆರಿಮೀಟರ್ ಸಿಕ್ತು ಸುತ್ತಳತೆ ಸಿಕ್ತು ಸೊ ಇವಾಗ ನಾವು ಇದ್ರದ್ದು ಏನಂತ ಹೇಳಿದ್ರೆ ನಾವು ಇವಾಗ ಏರಿಯಾ ಕಂಡು ಹಿಡಬೇಕಂದ್ರೆ ನಾವು ಮೊದ್ಲು ಏನ್ ಕಂಡು ಹಿಡಬೇಕು ಸೆಮಿ ಪೆರಿಮೀಟರ್ ಕಂಡುಬಿಡಬೇಕು ಪೆರಿಮೀಟರ್ ಅಂತಂದ್ರೆ ಫುಲ್ ಅಳತೆ ಸೆಮಿ ಅಂತ ಹೇಳಿದ್ರೆ ಅದ್ರ ಅರ್ಥ ಸೊ ನಾವು ಡೈರೆಕ್ಟ್ ಆಗಿ ಹಿಡಿದೇವಲ್ಲ ಪೆರಿಮೀಟರ್ ಇದನ್ನ ಪಿ ಡಿವೈಡೆಡ್ ಬೈ ಟೂ ಮಾಡೋಣ ಇಲ್ಲ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರನ್ನ ಸೂಡ್ ಕೂಡ್ಸಿಬಿಟ್ಟು ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅರ್ಧ ಸಿಗುತ್ತೆ ನೀವು ಯಾವ ತರ ನಿಮಗೆ ಕನ್ವೀನಿಯಂಟ್ ಆಗುತ್ತೆ ಆ ತರ ಮಾಡ್ಕೋಬೇಕು ಸೊ ಇವಾಗ ನ ಕೂಡಿಸಿದಾಗ ಎಷ್ಟು ಬರುತ್ತೆ ತರ್ಟಿ ಫೈವ್ ಬರುತ್ತೆ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಇದು ಸೆಮಿ ಪೆರಿಮೀಟರ್ ಬಂತು ಸೊ ಇವಾಗ ನಮ್ಗೆ ಏನಂತ ಹೇಳಿದ್ರೆ ಏರಿಯಾ ಫಾರ್ಮುಲಾ ಏನಿದೆ ಸೊ ಈ ತರವಂತ ಬಂದಾಗ ಮೂರು ಸೈಡ್ಗಳು ಡಿಫ್ರೆಂಟ್ ಇದ್ದಾಗ ಫಾರ್ಮುಲಾ ಏನಿದೆ ಸೆಮಿ ಪೆರಿಮೀಟರ್ ಇದೆ ಅಲ್ಲ ಎಸ್ ಇಂಟು ಎಸ್ ಮೈನಸ್ ಎ ಸೊ ಅದಾದ ನಂತರ ಎಸ್ ಮೈನಸ್ ಬಿ ಅದಾದ ನಂತರ ಎಸ್ ಮೈನಸ್ ಸಿ ಅಂತಂದ ಹೇಳ್ತೀವಿ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಏನಿದಾವಲ್ಲ ಈ ಮೂರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಅದ್ರ ಸೈಡ್ಗಳು ಸೊ ತ್ರಿಭುಜ ಏನ್ ಕೊಟ್ಟಿರ್ತಲ್ಲ ಅದ್ರ ಸೈಡ್ ಗಳಾಗ್ತಾವ ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಅವುಗಳನ್ನ ವ್ಯಾಲ್ಯೂ ಹಾಕಿಬಿಟ್ಟು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಟೋಟಲ್ ಆಗಿ ಆನ್ಸರ್ ಏನ್ ಬರುತ್ತ ಏನ್ ಮಾಡ್ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನಿದೆ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತ ಹೇಳ್ತಾನೆ ಇವಾಗ ನಾವು ಸಿಂಪಲ್ ಆಗಿ ಏನಂತ ಟ್ರಯಾಂಗಲ್ ಅಂತ ಬಂತ ಹೇಳಿದ್ರೆ ನಾವು ಒಂದು ಟ್ರಯಾಂಗಲ್ ಅನ್ನ ಹಾಕೋಬೇಕು ಈ ತರ ಸೊ ಈ ತರ ಟ್ರಯಂಗಲ್ ಹಾಕೊಂಡ್ರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ ದ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಒನ್ ಫೋರ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನ ನಮ್ಗೆ ಏನ್ ಕೊಟ್ಟಿದಾನ ಅವನು ಏರಿಯಾ ಕೊಟ್ಟಿದಾನ ಎಷ್ಟು ಕೊಟ್ಟಿದಾನ ನೂರ ನಲವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದಾನ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿದಾನೆ ನೋಡ್ರಿ ಬೇಸ್ ಇಸ್ ಟ್ವೆಲ್ ಸೆಂಟಿಮೀಟರ್ ಅಂತ ಕೊಟ್ಟಿದಾನ ಅಂದ್ರೆ ಇದನ್ ಕೊಟ್ಟಿದಾನ ಕೆಳಗಡೆದು ಬೇಸ್ವಲ್ ಟು ಎಷ್ಟು ಕೊಟ್ಟಿದಾನ ಅಂದ್ರೆ ಟ್ವೆಲ್ ಸೆಂಟಿಮೀಟರ್ ಅನ್ನ ಕೊಟ್ಟಿದಾನ ಫೈನ್ ದಿ ಹೈಟ್ ಆಫ್ ದಿ ಟ್ರಯಾಂಗಲ್ ಅಂತ ಐತೆ ಸೊ ಇವಾಗ ನಮ್ಗೆ ಏನ್ ಕ್ವಶನ್ ಕೇಳಿದ ಅಂತ ಹೇಳಿದ್ರೆ ಇದು ಹೈಟ್ ನಾನ್ ನಿಮ್ಗೆ ಹೇಳಿದ್ನಲ್ಲ ಸೊ ಇದೇನಂತ ಹೇಳಿದ್ರೆ ಹೈಟ್ ಆಗುತ್ತೆ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಕಂಡು ಹಿಡಬೇಕು ಅಂತ ಹೇಳಿದ ಸೊ ಇವಾಗ ನೋಡ್ರಿ ಏರಿಯಾ ಕೊಟ್ಟಿದ ಅಂತಂದ್ರೆ ಏರಿಯಾ ಫಾರ್ಮುಲಾ ಏನಾಗತ್ತ ತ್ರಿಭುಜದು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗತ್ತ ಎಸ್ ಕರೆಕ್ಟಾ ಹಾಫ್ ಬೇಸ್ ಇಂಟು ಹೈಟ್ ಆಗತ್ತಾ ಈಗ ನಮ್ಗೆ ಏನೇನ್ ಕೊಟ್ಟಿದ ಅದನ್ನೆಲ್ಲ ನಾವ್ ಏನಂದ್ರೆ ಫಾರ್ಮುಲಾದಲ್ಲಿ ಫಿಲ್ ಮಾಡ್ಕೋಬೇಕು ಸೊ ಈ ಎರಡು ಫಾರ್ಮುಲಾನ್ ಕಂಪಲ್ಸರಿ ನೀವು ಏನ್ಪಿಟ್ಕೋಬೇಕು ನಾನು ಆಗ್ಲೇ ಹೇಳಿದ್ನಲ್ಲ ಸೊ ಏರಿಯಾ ಎಷ್ಟಿದೆ ನೂರಾ ನಲವತ್ನಾಲ್ಕಿದೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಒನ್ ಬೈ ಟು ಸೊ ಅದಾದ ನಂತರ ಬೇಸ್ ಎಷ್ಟಿದೆ ಹನ್ನೆರಡು ಇದೆ ಅದ ನಂತರ ಹೈಟ್ ಎಷ್ಟಿದೆ ನಮ್ಗ್ ಕೇಳಿದನ ಕೊಟ್ಟಿಲ್ಲ ಸೊ ಇವಾಗ ನಮ್ಗೆ ಏನಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ಎರಡ್ ಒಂದ್ಲೆ ಎರಡ್ ಆರ್ಲೆ ಹೋಗತ್ತ ಸೊ ನೂರ ನಲ್ವತ್ನಾಲ್ಕು ಇಂಟು ಸಾರಿ ಈಕ್ವಲ್ ಟು ಅದಾದ ನಂತರ ಸಿಕ್ಸ್ ಇಂಟು ಎಚ್ ಆಗತ್ತೆ ಉಳಿದಿದ್ದಾನ ನಾವು ಬರ್ಕೋಬೇಕು ನಮ್ಗೆ ಏನ್ ಕನ್ನಡಿ ಅಂದನ ಎಚ್ ಕನ್ನಡಿ ಅಂದನ ಎಚ್ ಅನ್ನ ಒಂದ್ ಕಡೆ ಸೈಡ್ ಬರ್ಕೊಡ್ರಿ ಸೊ ಇಲ್ಲೇನಿದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ ಸೊ ಇದು ಆ ಕಡೆ ಹೋದ್ರೆ ಏನಾಗತ್ತಾ ಡಿವೈಡೆಡ್ ಬೈ ಆಗತ್ತ ಒನ್ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಆಗತ್ತ ಸೊ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ ಒಂದು ಮೂರರಿಂದ ಸಾಲ್ವ್ ಆಗುತ್ತೆ ಒನ್ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ ಅನ್ನ ಮೂರನ್ನ ನೋಡ್ರಿ ಯಾವ್ದರಿಂದ ಮೂರಿಂದ ಹೋಗುತ್ತಾ ಎಸ್ ಮೂರ್ನಾಕ್ಲೆ ಹನ್ನೆರಡು ಮೂರ್ ಎಂಟ್ಲ ಇಪ್ಪತ್ನಾಕು ಅದಾದ ನಂತರ ಮೂರ್ ಎಡ್ಲೆ ಆರು ಸೊ ಅದಾದ ನಂತರ ನಲ್ವತ್ತೆಂಟು ಡಿವೈಡೆಡ್ ಬೈ ಟೂ ಇಳಿತ್ತು ಸೊ ಇದು ಕೂಡ ಎರಡರಿಂದ ಹೋಗುತ್ತಾ ಸೊ ಎರಡ್ ಎರಡ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಟೋಟಲ್ ಆಗಿ ಏನ್ ಬರುತ್ತೆ ಆನ್ಸರ್ ಸೊ ಟ್ವೆಂಟಿ ಫೋರ್ ಬರುತ್ತ ಎಸ್ ಕರೆಕ್ಟಾ ಸೊ ಇಲ್ಲಾದ್ರೆ ಏನಾದ್ರು ಕ್ಯಾಲ್ಕುಲೇಷನ್ ಮಿಸ್ ಆದ್ರೆ ಸಿಂಪ್ಲಿಫಿಕೇಶನ್ ಮಾಡೋ ಮಿಸ್ ಆದ್ರೆ ಸೊ ಅದನ್ನ ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕಂದ್ರೆ ನೀವು ನೋಡ್ಕೋಬೇಕು ಸೊ ಇನ್ನೊಂದೇನಂತ ಹೇಳಿದ್ರೆ ಇನ್ನೊಂದು ಫಿಫ್ಟೀನ್ ಡೇಸ್ ಹಾರ್ಡ್ಲಿ ಫಿಫ್ಟೀನ್ ಡೇಸ್ ಟೈಮ್ ಇರೋದ್ರಿಂದ ನೀವ್ ಏನ್ ಮಾಡ್ಬೇಕಂದ್ರೆ ತುಂಬಾ ಸೀರಿಯಸ್ ಆಗಿ ಓದ್ತಾ ಹೋಗಬೇಕು ಆಮೇಲೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಳ್ತಾ ಹೋಗ್ಬೇಕು ನೆಕ್ಸ್ಟ್ ಒಂದೇನ್ ಕ್ವಶನ್ ಕೇಳ್ದ ನೋಡ್ರಿ ಫೈನ್ ದ ಏರಿಯಾ ಆಫ್ ದಿ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಅಂತ ನೋಡ್ರಿ ಮೊದಲೇನಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಡೈಗ್ರಾಮ್ ಹೋಗಬೇಕು ಐಸೋಸೆಲೆಸ್ ಟ್ರಯಾಂಗಲ್ ಅಂದ್ರೆ ಏನು ಸೊ ಅದ್ರದ ಎರಡ್ ಸೈಡ್ ಅಂತ ಹೇಳಿದ್ರೆ ಈಕ್ವಲ್ ಇರ್ತಾವ ಎ ಮತ್ತು ಸಿ ಏನಿರ್ತಾವಂತ ಹೇಳಿದ್ರೆ ಈಕ್ವಲ್ ಇರ್ತಾವ ಸೊ ಒಂದ್ ಏನಂದ್ರೆ ಬೇಸ್ ಏನಿರುತ್ತೆ ಅಂದ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಹೋದ್ರೆ ಬೇಸ್ ಇಸ್ ಸೆವೆನ್ ಸೆಂಟಿಮೀಟರ್ ಅಂತ ಕೊಟ್ಟಾನೆ ಬೇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಕೊಟ್ಟಿದ್ದಾನೆ ಅದಾದ ನಂತರ ಹೈಟ್ ಇಸ್ ಟೆನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ಇದ್ ನೋಡ್ರಿ ಸೊ ಇದು ಹೈಟ್ ಹೈಟ್ ಎಷ್ಟು ಕೊಟ್ಟಿದಾನ ಟೆನ್ ಮೀಟರ್ ಕೊಟ್ಟಿದಾನ ಸಾರಿ ಟೆನ್ ಮೀಟರ್ ಅಲ್ಲಿ ಐತೆ ಸೆವೆನ್ ಮೀಟರ್ ಮತ್ತು ಟೆನ್ ಮೀಟರ್ ಐತಿ ನಮಗೆ ಏನ್ ಕಂಡ ಏರಿಯಾ ಕಂಡ ಸೊ ನಮ್ಗೆ ಏನ್ ಕ್ವಶನ್ ಸೊ ಯಾವುದೇ ನೀವು ಕ್ವಶನ್ಸ್ ಗಳ ಬಂದ್ರೆ ತ್ರಿಭುಜದ ಬಗ್ಗೆ ಅಥವಾ ಟ್ರಯಂಗಲ್ ಬಗ್ಗೆ ಬಂದ್ರೆ ಏರಿಯಾ ಫಾರ್ಮುಲಾ ಏನು ಫಸ್ಟ್ ಗೆ ಹಾಫ್ ಇಂಟು ಬಿ ಇಂಟು ಎಚ್ ಅಂತ ಹೇಳ್ತೀವಿ ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಿ ಸೊ ನಮ್ಗೆ ಏನಂತ ಹೇಳಿದ್ರೆ ಇಲ್ಲಿ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಇಲ್ಲಿ ನಾವು ಎಸ್ ಕಂಡು ಅದಾದ ನಂತರ ಎ ಕಂಡ ಹಿಡ್ಕೋಬೇಕು ಸ್ಕ್ವೇರ್ ರೂಟ್ ಅಲ್ಲಿ ಬಟ್ ಆದ್ರೆ ಇಲ್ಲಿ ಎರಡು ಈಕ್ವಲ್ ಇದಾವ ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಇದೇ ಫಾರ್ಮುಲಾನ್ ಹಾಕಬೇಕು ಸೊ ಹಾಫ್ ಇಕ್ವಲ್ ಟು ಬೇಸ್ ಎಷ್ಟು ಕೊಟ್ಟಿದಾನ ಸೆವೆನ್ ಕೊಟ್ಟಿದಾನ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಚ್ ಇಕ್ವಲ್ ಟು ಎಷ್ಟು ಕೊಟ್ಟಿದಾನ ಟೆನ್ ಕೊಟ್ಟಿದಾನ ಇವಾಗ ನಾವು ಸಿಂಪ್ಲಿಫಿಕೇಶನ್ ಮಾಡ್ರಿ ಸೊ ಎರಡ ಡಿವೈಡ್ ಆಗುತ್ತೆ ಒಂದ್ಲೆ ಎರಡ್ ಐದ್ಲೆ ಸೊ ಉಳಿದಿದ್ದೆಷ್ಟು ಸೆವೆನ್ ಇಂಟು ಫೈವ್ ಉಳಿಯುತ್ತ ಸೊ ಇದೆ ಅಂದ್ರೆ ಏಳು ಐದ್ಲೆ ಮೂವತ್ತೈದ್ ಆಗತ್ತೆ ತರ್ಟಿ ಫೈವ್ ಮೀಟರ್ ಸ್ಕ್ವೇರ್ ಆಗುತ್ತೆ ಟೋಟಲ್ ಅಂದ್ರೆ ಏರಿಯಾ ತರ್ಟಿ ಫೈವ್ ಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಇದು ಅರ್ಥ ಆಯ್ತಾ ಸೊ ಇಲ್ಲಿ ನಿಮ್ ಕ್ವಶನ್ ಏನಂತ ಹೇಳಿದ್ರೆ ಪೆರಿಮೀಟರ್ ಎಷ್ಟಾಗತ್ತ ಸೊ ಪೆರಿಮೀಟರ್ ಅಂತ ಹೇಳಿದ್ರೆ ಮೂರನ್ನ ಕೂಡಿಸ್ಬೇಕು ಮೂರನ್ನ ಎಷ್ಟ ಎಷ್ಟಾಗತ್ತ ಸೊ ನಾವ್ ಮೊದಲ ಏನಂತ ಹೇಳಿದ್ರೆ ಕಂಡು ಹಿಡ್ಕೋಬೇಕು ಸೈಡ್ಸ್ ಅನ್ನ ಮೊದ್ಲೇನಂತ ಹೇಳಿದ್ರೆ ಈ ಸೈಡ್ ಗಳನ್ನ ಕಂಡು ಎ ಮತ್ತು ಸಿ ಅನ್ನ ಕಂಡಿಡ್ಕೊಳ್ರಿ ಅದಾದ ನಂತರ ನೆಕ್ಸ್ಟ್ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೋಬೇಕು ನೋಡ್ರಿ ಬರುತ್ತೆ ಟ್ರೈ ಮಾಡ್ರಿ ನೋಡೋಣ ಬಂದ್ರೆ ಮಾಡ್ರಿ ಬರ್ಲಿಲ್ಲ ಅಂದ್ರೆ ಬೇಡ ಸೊ ನಾವ್ ಏನಂತಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಓಕೆ ಮತ್ತೆ ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ ಒಂದು ಟ್ರಯಾಂಗಲ್ ಅನ್ನ ನಾವು ಈಗ ಹಾಕೋತೀವಿ ಈ ತರ ಸೊ ಹಾಕೊಂಡ್ವಾ ಸೊ ಅದಾದ ನಂತರ ಏನ್ ಕೊಟ್ಟಿದ್ದಾನೆ ಸೊ ತ್ರೀ ಗಿವನ್ ಸೈಡ್ಸ್ ಮೂರ್ ಏನ್ ಕೊಡಿದ ಅಂತ ಹೇಳಿದ್ರೆ ಸೈಡ್ಸ್ ಗಳನ್ನ ಕೊಡಿದ್ದಾನ ಯಾವ ಎಕ್ವಲ್ ಟು ಒನ್ ಮೀಟರ್ ಸೊ ಬಿ ಈಕ್ವಲ್ ಟು ತ್ರೀ ಮೀಟರ್ ಸಿ ಈಕ್ವಲ್ ಟು ಫೋರ್ ಮೀಟರ್ ಅಂತ ಇದೆ ಸೊ ಇಲ್ಲಿ ಸ್ವಲ್ಪ ಏನಂತ ಹೇಳಿದ್ರೆ ಕ್ವಶನ್ ರಾಂಗ್ ಇದೆ ಇದನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಎಕ್ವಲ್ ಟು ಫೈವ್ ಮೀಟರ್ ಅಂತ ಅನ್ಕೋ ಸೊ ಎ ಈಕ್ವಲ್ ಟು ಫೈವ್ ಮೀಟರ್ ಬಿ ಈಕ್ವಲ್ ಟು ತ್ರೀ ಮೀಟರ್ ಅದಾದ ನಂತರ ಸಿ ಈಕ್ವಲ್ ಟು ಫೋರ್ ಮೀಟರ್ ಎ ಈಕ್ವಲ್ ಟು ಎಷ್ಟಿದೆ ಫೈವ್ ಮೀಟರ್ ಇದೆ ಸೊ ಬಿ ಈಕ್ವಲ್ ಟು ಎಷ್ಟಿದೆ ತ್ರೀ ಮೀಟರ್ ಇದೆ ಸಿ ಈಕ್ವಲ್ ಟು ಎಷ್ಟಿದೆ ಅಂತ ಹೇಳಿದ್ರೆ ಫೋರ್ ಮೀಟರ್ ಇದೆ ಸೊ ಮೂರು ಸೈಡ್ ಗಳು ಡಿಫ್ರೆಂಟ್ ಅದ್ವಾ ಸೊ ಇವಾಗ ನಾವು ಕಂಡು ಹಿಡ್ಕೋಬೇಕು ಏರಿಯಾ ಕಂಡು ಹಿಡ್ಕೋಬೇಕಂದ ಸೊ ಏರಿಯಾ ಫಾರ್ಮುಲಾ ಏನು ಬರ್ಕೊಡ್ರಿ ತರ ಸ್ಕ್ವೇರ್ ರೂಟ್ ಆಫ್ ಎಸ್ ಇನ್ ಟು ಎಸ್ ಮೈನಸ್ ಎ ಬ್ರಕೆಟ್ ಅಲ್ಲಿ ಆಮೇಲೆ ಎಸ್ ಮೈನಸ್ ಬಿ ಬ್ರಕೆಟ್ ಅಲ್ಲಿ ಎಸ್ ಮೈನಸ್ ಸಿ ಬ್ರಕೆಟ್ ಅಲ್ಲಿ ಎಲ್ಲಾನು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸೊ ನಾವ್ ಇದನ್ನ ಏರಿಯಾ ಕಂಡು ಹಿಡ್ಬೇಕಂದ್ರೆ ಮೊದಲು ಏನ್ ಕಂಡು ಹಿಡ್ಕೋ ಸೆಮಿ ಪೆರಿಮೀಟರ್ ಕಂಡು ಹಿಡ್ಕೋಬೇಕು ಸೊ ಸೆಮಿ ಪೆರಿಮೀಟರ್ ಕಂಡುಕೋಬೇಕಂದ್ರೆ ಟೋಟಲ್ ಸುತ್ತಳುತ್ತೆ ಡಿವೈಡೆಡ್ ಬೈ ಟೂ ಮಾಡ್ತೀವಿ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಮಾಡ್ತೀವಿ ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನ ಕೂಡ ನೋಡೋಣ ಫೈವ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟೂ ಸೊ ಟೋಟಲ್ ಎಷ್ಟಾಗತ್ತೆ ನೋಡ್ರಿ ಹನ್ನೆರಡು ಡಿವೈಡೆಡ್ ಬೈ ಟೂ ಅಂದ್ರೆ ಎರಡೊಂದ್ಲೇ ಎರಡು ಆರ್ಲೆ ಎಷ್ಟ್ ಬಂತು ಸಿಕ್ಸ್ ಅಂತ ಬಂತು ಎಸ್ ಸಿಕ್ಕೊಳ್ ಟು ಎಷ್ಟಾಯ್ತು ಅಂತ ಹೇಳಿದ್ರೆ ಸಿಕ್ಸ್ ಆಯ್ತು ಇಲ್ಲಿ ಸೊ ನಾವು ಇಲ್ಲಿ ಫಾರ್ಮುಲಾದಲ್ಲಿ ಹಾಕೊಂಡ್ ತಗೋಣ ಸ್ಕ್ವೇರ್ ರೂಟ್ ಆಫ್ ಎಸ್ ಎಷ್ಟಿದೆ ಸಿಕ್ಸ್ ಇದೆ ಸದಾದ ನಂತರ ಎಸ್ ವ್ಯಾಲ್ಯೂ ಹಾಕ್ರಿ ಸಿಕ್ಸ್ ಎ ವ್ಯಾಲ್ಯೂ ಎಷ್ಟಿದೆ ಫೈವ್ ಇದೆ ಸದಾದ ನಂತರ ಎಸ್ ವ್ಯಾಲ್ಯೂ ಹಾಕ್ರಿ ಸಿಕ್ಸ್ ಮೈನಸ್ ಬಿ ವ್ಯಾಲ್ಯೂ ಎಷ್ಟಿದೆ ಮೂರ್ ಇದೆ ಸದಾ ನಂತರ ಎಸ್ ವ್ಯಾಲ್ಯೂ ಎಷ್ಟೈ ಮತ್ತೆ ಸಿಕ್ಸ್ ಇದೆ ಸಿ ವ್ಯಾಲ್ಯೂ ಎಷ್ಟ ಐತಿ ಇಲ್ಲಿ ಐತೆ ಎಸ್ ಸೊ ಇದಾದ ನಂತರ ನೋಡ್ರಿ ಇವಾಗ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದ ಸಾಲ್ವ್ ಮಾಡ್ತಾ ಹೋಗ್ರಿ ನೋಡೋಣ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ರಿ ಸೊ ಮೊದಲು ಆರ್ ಅಲ್ಲಿ ಐದು ಕಳೆದ್ರೆ ಎಷ್ಟು ಉಳಿತು ಒಂದ್ ಉಳಿತು ಆರಗ್ ಮೂರ್ ಕಳದ್ರೆ ಎಷ್ಟು ಉಳಿತು ಎಸ್ ಮೂರ್ ಉಳಿತು ಅದಾದ್ರೆ ಆರಲ್ಲಿ ನಾಲ್ಕು ಕಳ್ರೆ ಸ ಎರಡು ಉಳಿತು ಇವಾಗ ಎಲ್ಲಾನು ಟೋಟಲ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಸಿಕ್ಸ್ ಇಂಟು ಒನ್ ಎಷ್ಟಾಗತ್ತ ಸಿಕ್ಸ್ ಆಗತ್ತ ಸಿಕ್ಸ್ ಇಂಟು ತ್ರೀ ಎಷ್ಟಾಗತ್ತೆ ಮಲ್ಟಿಪ್ಲಿಕೇಶನ್ ಆರ್ ಮೂರ್ಲೆ ಹದಿನೆಂಟಾಗತ್ತ ಆಮೇಲೆ ಹದಿನೆಂಟು ಇಂಟು ಎರಡ್ ಎಷ್ಟಾಗತ್ತ ಮೂವತ್ತಾರು ಆಗತ್ತ ಸ್ಕ್ವೇರ್ ರೂಟ್ ಆಫ್ ಮೂವತ್ತಾರು ಸ್ಕ್ವೇರ್ ರೂಟ್ ಆಫ್ ಮೂವತ್ತಾರ ವ್ಯಾಲ್ಯೂ ಎಷ್ಟು ಸ್ಕ್ವೇರ್ ರೂಟ್ ಆಫ್ ಮೂವತ್ತಾರು ಅಂತ ಹೇಳಿದ್ರೆ ನಮ್ಗೆ ಏನ್ ಅಂತ ಹೇಳಿದ್ರೆ ಆನ್ಸರ್ ಸಿಕ್ಸ್ ಬರುತ್ತೆ ಏರಿಯಾ ಈಕ್ವಲ್ ಟು ಎಷ್ಟಾಗತ್ತಂದ್ರೆ ಸಿಕ್ಸ್ ಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಈ ರೀತಿಯಾಗಿ ಏನ್ ಮಾಡ್ತಾರ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರ ಸೊ ಇನ್ ಮುಂದೆ ಏನ್ ಮಾಡ್ತೀನಿ ಅಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಹೋಗ್ತಾವ ಮ್ಯಾಥ್ಸ್ ಮತ್ತು ಸೈನ್ಸ್ ಟೆನ್ಶನ್ ತೊಗೊಕ್ ಹೋಗ್ಬೇಡ್ರಿ ನೀವ್ ಎಷ್ಟು ನಂಬಿದಿರಲ್ಲ ಆ ನಂಬಿಕೆನ ಸೊ ನಾನ್ ಎಲ್ಲಿ ಬಿಟ್ಕೊಡಲ್ಲ ಸೊ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಎರಡು ದಿನದಿಂದ ಒಂದ್ ಸ್ವಲ್ಪ ಕಿರಿಕಿರಿ ಆಗಿದೆ ಬೇರೆ ಸೊ ಅದ್ರ ಬಗ್ಗೆ ಟೆನ್ಶನ್ ತೊಗೊಳಕ್ ಹೋಗ್ಬೇಡ್ರಿ ಎರಡ್ ದಿನ ಅಪ್ಲೋಡ್ ಆಗಿಲ್ಲ ಇನ್ ಮುಂದೆ ಅಪ್ಲೋಡ್ ಆಗ್ತಾ ಹೋಗ್ತಾವ ಆಮೇಲೆ ಆನ್ಲೈನ್ ಟೆಸ್ಟ್ ಗಳನ್ನ ಕೂಡ ಸೊ ಅವರು ಆನ್ಲೈನ್ ಟೆಸ್ಟ್ ಗಳನ್ನ ಏನ್ ಮಾಡಿದಾರೆ ಅಂದ್ರೆ ಸೊ ಏನೋ ಒಂದು ಕೇಸ್ ಅನ್ನ ಹಾಕಿ ಅಥವಾ ಏನೋ ಒಂದು ಮಾಡಿ ಸೊ ಆನ್ಲೈನ್ ಪೋರ್ಟಲ್ ಅನ್ನ ನಮ್ದು ಸಸ್ಪೆಂಡ್ ಆಗೋ ತರ ಮಾಡಿದಾರೆ ಸೊ ಗೌರ್ಮೆಂಟ್ ಕಡೆಯಿಂದ ಸೊ ಅವ್ರಿಗೆ ಇಷ್ಟ ಇಲ್ಲ ಸೊ ಮೇ ಬಿ ನಾನು ನೆಕ್ಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಮತ್ತೆ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಿ ಬೇರೆ ವೇ ವೇದಿಂದ ಸೊ ಎಲ್ರು ಅಟೆಂಟಿಕ್ ಆಗಿರಿ ಓದ್ತಾ ಇರಿ ಸೊ ಆನ್ಲೈನ್ ಟೆಸ್ಟ್ ಗಳನ್ನ ತಗೊಂಡ್ರೆ ನಿಮ್ಗೆ ಮಾರ್ಕ್ಸ್ ಗಳು ಎಷ್ಟು ಅಂತ ನೋಡೋಣ ಪ್ರತಿಯೊಬ್ಬರಿಗೂ ಕ್ಲರ್ಕ್ ಆಗಿರ್ಬಹುದು ಜಿ ಡಿ ಆಗಿರ್ಬಹುದು ಟ್ರೇಡ್ಸ್ ಮ್ಯಾನ್ ಸೊ ಈವನ್ ಗ್ರೌಂಡ್ ಡ್ಯೂಟಿ ಎಲ್ರಿಗೂ ಟೆನ್ ಟೆನ್ ಎಕ್ಸಾಮ್ಸ್ ಗಳನ್ನ ನಾನು ಆನ್ಲೈನ್ ತಗೊಂಡೇ ತಗೋತೀನಿ ಸೊ ವಿದಿನ್ ಅಕ್ಟೋಬರ್ ಟೆನ್ ಒಳಗಡೆ ಸೊ ನೀವು ರೆಡಿ ಆಗಿರಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜಯ ಹಂತ್